ಅರ್ಜುನ್, ಎಲ್ಲಿಗೆ ಅಂತ ಹೇಳ್ದೆ ಕರ್ಕೊಂಡು ಹೋಗ್ತಿದ್ದೀರಲ್ಲ? ಯಾಕೆ? ನಾನು ಹೇಳ್ದೆ ಹೋದ್ರೆ ನನ್ ಜೊತೆ ಬರಲ್ವಾ? ಅಥವಾ ನನ್ ಮೇಲೆ ನಂಬಿಕೆ ಇಲ್ವಾ? ಅದೆಲ್ಲ ಏನೂ ಇಲ್ಲ, ಆದ್ರೆ ಕ್ಯೂರಿಯಾಸಿಟಿ ಕೇಳ್ತಿದ್ದೀನಿ ಅಷ್ಟೇ. ಶರ್ಮಿಳಾ ಅಮ್ಮನ ಮನೆಗೆ. ಅರ್ಜುನ್, ಅರ್ಜುನ್ ಕಾರ್ ನಿಲ್ಸಿ. ನಿಲ್ಲಿಸ್ದೆ ಏನಾಯ್ತು? ನಾನು ಅವ್ರ ಮನೆಗೆ ಬರಲ್ಲ ಅರ್ಜುನ್. ಏನಕ್ಕೆ? ಅವ್ರ ಮನೆಗೆ ಬರೋದ್ರಿಂದ ಏನ್ ಪ್ರಾಬ್ಲಮ್? ಅದು ಪ್ರಾಬ್ಲಮ್ ಅಂತಲ್ಲ. ಅಲ್ಲ ಅನ್ನೋರೆ, ನಿಮ್ ಎಜುಕೇಶನ್ ಎಷ್ಟು ಮುಖ್ಯ ಅಂತ ನೀವೇ ಹೇಳಿದ್ದೀರಾ. ಹಾಗಿರುವಾಗ ಒಂದ್ ಪ್ರಯತ್ನ ಮಾಡೋಕೇನು? ನೋಡಿ, ಶರ್ಮಿಳಾ ಮೇಡಮ್ ಎಷ್ಟು ಒಳ್ಳೆಯವರು ಅಂತ ನಿಮಗೆ ಗೊತ್ತಿಲ್ಲ. ಅವ್ರು ಮನ್ಸ್ ಮಾಡಿದ್ರೆ ನಿಮ್ ಸ್ಕಾಲರ್ಶಿಪ್ ಇಲ್ಲ ಅಂದ್ರೂ ಅವರೇ ಫೀಸ್ ಕೊಟ್ಟು ಓದಿಸ್ತಾರೆ. ಅರ್ಜುನ್, ನನಗೆ ಬೇಕಾಗಿಲ್ಲ ಅಂತ ಹೇಳಿದ್ನಲ್ಲ. ಆಯ್ತು, ಬೇಡ ಅಂತ ಇದ್ದೀರಾ, ಸರಿ. ಆದ್ರೆ ಕಾರಣ? ಪರ್ಸನಲ್. ಪರ್ಸನಲ್? ನಿಮ್ಗೂ ಅವ್ರಿಗೂ ಏನ್ ಪರ್ಸನಲ್? ಇವಾಗ ಅನುವರೆ, ಯಾಕೆ ಟೆನ್ಷನ್ ಆಗ್ತಿದ್ದೀರಾ? ದಯವಿಟ್ಟು ಹೇಳಿ, ಏನ್ ಪರ್ಸನಲ್ ವಿಷಯ? ಅದು ಏನೂ ಇಲ್ಲ ಅರ್ಜುನ್. ನೀವು ಸುಮ್ ಸುಮ್ನೆ ಏನು ಹೇಳಲ್ಲ ಅಂತ ನನಗೆ ಗೊತ್ತು. ಪ್ಲೀಸ್ ಏನು ಅಂತ ಹೇಳಿ. ಅದೇ ಅರ್ಜುನ್, ಶರ್ಮಿಳಾ ಮೇಡಮ್ ರಾಕಿ ಅವ್ರ ಅಮ್ಮ. ನಾನು ಹೋಗಿ ವಾಪಸ್ ಅವ್ರ ಹತ್ರ ಸಹಾಯ ಕೇಳಿದ್ರೆ ಆ ರಾಕಿಗೆ ಲೀನಿಯನ್ ಸಿಕ್ಕಾಗ ಆಗತ್ತೆ. ರಾಕಿ ಅವ್ರು ಹಾಗಲ್ಲ. ಅದು ನಿಮ್ಮ ಅಭಿಪ್ರಾಯ ಇರ್ಬೋದು ಅರ್ಜುನ್, ಅದ್ ನಿಮಗ್ ಸರಿ ಅನ್ಸ್ಬಹುದು. ನಿಮ್ಮ ಅಭಿಪ್ರಾಯ ನಿಮಗ್ ಬಿಟ್ಟಿದ್ದು ಅರ್ಜುನ್. ನನ್ನ ಅಭಿಪ್ರಾಯನ ನನಗೆ ಬಿಡಿ, ನಾನು ಹೊರಡ್ತೀನಿ. ಅನೋರೆ, ಇಲ್ಲ, ನನಗೆ ಬೇರೆ ಆಪ್ಷನ್ನೇ ಇಲ್ಲ. ಅವನು ಕಾಲ್ ಮಾಡಲೇಬೇಕು. ಅನೋರೆ ನೋಡಿ, ನಾನು ಇಷ್ಟು ಹೇಳಿದ ಮೇಲೆ ನೀವು ಹೋಗ್ತಾ ಇದ್ರೆ ಆಮೇಲೆ ನಿಮ್ಮಿಷ್ಟ. ಆದ್ರೆ ರಾಕಿ ನೀವ್ ಅನ್ಕೊಂಡಿರೋ ತರ ಅಲ್ಲ. ಬಿಡಿ ಅರ್ಜುನ್, ನಿಮ್ ಪ್ರಕಾರ ನೀವ್ ಅನ್ಕೊಂಡಿರೋದು ನಿಮ್ಗೆ ಸರಿ, ನಾನು ಹೊರಡ್ತೀನಿ, ಬಾಯ್. ಹಲೋ, ಏನು, ಯಾವಾಗ? ಸರಿ, ನಾನು ಈಗಲೇ ಬರ್ತೀನಿ. ಅರ್ಜುನ್, ಏನಾಯ್ತು? ಅದು ಶರ್ಮಿಳಾ ಅಮ್ಮ ಮನೇಲಿ ಯಾರಿಗೂ ತುಂಬಾ ಹುಷಾರಿಲ್ವಂತೆ, ಅರ್ಜೆಂಟ್ ಆಗಿ ಹೋಗ್ತಾ ಇದ್ದೀನಿ. ಹೌದಾ? ಸರಿ, ನಾನು ಬರ್ತೀನಿ, ಏನಾದ್ರೂ ಹೆಲ್ಪ್ ಆಗ್ಬಹುದು. ಸರಿ ಬನ್ನಿ. ಬನ್ನಿ. ಹಾ?
ಸರ್. ಮೇಡಮ್ಮ, ಇದೇನ್ ಹೊಸದಾಗಿ ಅಮ್ಮ ಅಂತ ಕರಿತಾ ಇದ್ದೆ? ವಯಸ್ಸಲ್ಲಿ ಅವರು ಅಮ್ಮನೇ ಅಲ್ವಾ, ಅದಕ್ಕೆ. ನಿನ್ ಸುಮ್ನೆ ಇರೋ, ಹೇಳಪ್ಪ. ಮೇಡಮ್, ಸರ್ ಹೇಗಿದ್ದಾರೆ? ಭಯ ಪಡುವಂಥದ್ದು ಏನೂ ಇಲ್ಲ, ಈಗ ಆರಾಮಾಗಿದ್ದಾರೆ. ದಿವ್ಯ, ನೀನವ್ರ ಜೊತೆ ಹೊರಡು, ನಾನು ಬರ್ತೇನೆ. ಸರಿಮ್ಮ. ನಾನ್ ಸ್ವಲ್ಪ ಹೊರಗ್ ಹೋಗಿ ಬರೋ ಅಷ್ಟರಲ್ಲಿ ಇಷ್ಟೆಲ್ಲ ಮಾಡಿದ್ಯಾ? ನಿನಗೆ ಡೋಸೇಜ್ ಕಮ್ಮಿ ಆಗಿದೆ, ನಿನಗೆ ಇನ್ನು ಸ್ಟ್ರಾಂಗ್ ಡೋಸೇಜ್ ಕೊಡಬೇಕು. ಇವರು ಅನು ಅಂತ. ಅದು ಮೇಡಮ್ ಟೆನ್ಷನ್ ಅಲ್ಲಿದಾರಲ್ಲ, ಅದಕ್ಕೆ. ಅದಿರ್ಲಿ, ಅಂಕಲ್ ಯಾಕೆ ಒಳಗೆ ಹಾಗೆ ಮಲಗಿದ್ದಾರೆ? ಕೆಲವು ವರ್ಷಗಳ ಹಿಂದೆ ದಿಗ್ವಿಜಯ್ ಸರು ಮಾಡಿ ಮೇಲಿಂದ ಬಿದ್ದ್ಬಿಟ್ರು, ಅವತ್ತಿಂದ ಇದೇ ಸ್ಟೇಜಲ್ಲಿದ್ದಾರೆ. ಏನು ಮಾಡೋಕ್ಕಾಗ್ತಿಲ್ಲ. ಅಂಕಲ್ ಯಾಕೆ ನಮ್ಮನ್ನ ನೋಡಕ್ ಬರಲಿಲ್ಲ ಅನ್ನೋದಕ್ಕೆ ಇದೇ ಉತ್ತರ. ಪಾಪ ಅಂಕಲ್, ಎಷ್ಟು ನೋವು ಅನುಭವಿಸ್ತಿದಾರೋ ಏನೋ. ನಾವೇ ಇವ್ರನ್ನ ತಪ್ಪಾಗಿ ತಿಳ್ಕೊಂಡ್ವಿ. ಅನು ಅವರೇ, ಅನು ಅವರೇ, ಏನು ಯೋಚನೆ ಮಾಡ್ತಿದ್ದೀರಾ? ಇಫ್ ಯು ಡೋಂಟ್ ಮೈಂಡ್, ನಮ್ಮ ಹುಡುಗನ ನಾನು ಕರ್ಕೊಂಡು ಹೋಗ್ಬೋದಾ? ಬಾ. ಕಾರ್ತಿಕ್, ನೀನ್ ಹೇಳ್ತಾ ಇರೋ ಹುಡುಗಿ ಇವಳೇನಾ? ಹೌದಮ್ಮ, ಒಳ್ಳೆ ಹುಡುಗಿ ಅಮ್ಮ, ನನ್ನ ಫ್ರೆಂಡು. ಕಾರ್ತಿಕ್, ನೀನೀಗ ಎನ್ ಜಿ ಒಗೆ ಹೋಗು. ಅಮ್ಮ, ಅಲ್ಲ ಅದು, ನಾನಿದ್ದೀನಲ್ಲ ಅಲ್ಲಿ ಆಫೀಸಲ್ಲಿ. ನಿನ್ನ ಮೀಟ್ ಆಗೋಕೆ ಯಾರೋ ಬರ್ತಿದ್ದಾರೆ, ಇನ್ನರ್ಧ ಗಂಟೆಯಲ್ಲಿ ಅವರಲ್ಲಿರ್ತಾರೆ. ಅಟ್ಲೀಸ್ಟ್ ಈ ವಿಷಯದಲ್ಲಾದರೂ ನೀನ್ ಮುಂದೆ ಬರಲಿ ಅನ್ನೋದೇ ನನ್ನ ಆಸೆ. ಪ್ಲೀಸ್ ಕಾರ್ತಿಕ್. ಅಮ್ಮ, ನೀವು ಹೀಗೆಲ್ಲ ಕೇಳಬೇಡಿ, ನಾನು ಹೋಗಿ ಬರ್ತೀನಿ. ಕಾರ್ತಿಕ್. ಹಾಂ. ಆ ಹುಡುಗಿ ನಿನ್ನ ಫ್ರೆಂಡ್ ಮಾತ್ರ ಅಲ್ವಾ? ಹೌದಮ್ಮ, ಬೇರೇನೂ ಇಲ್ಲ. ಅವರು ತುಂಬ ಸಾಕು, ನನಗಿಷ್ಟು ಸಾಕು. ಹೋಗ್ಬಾ. ಸರಿ ಅಮ್ಮ. ಅನು ಅವರೇ, ನಾನು ಸ್ವಲ್ಪ ಅರ್ಜೆಂಟ್ ಕೆಲಸದ ಮೇಲೆ ಆಫೀಸ್ಗೆ ಹೋಗ್ತಾ ಇದ್ದೀನಿ, ಮೇಡಮ್ ನಿಮ್ ಜೊತೆ ಮಾತಾಡ್ತಾರಂತೆ. ಅದ್ ಹೇಗೆ ಅರ್ಜುನ್, ನೀವ್ ಇರ್ಬೇಕು ಅಲ್ವಾ? ಇರ್ಬೇಕಾಗಿತ್ತು. ನನಗೆ ಆಫೀಸ್ ಎಷ್ಟು ಮುಖ್ಯನೋ ನಿಮ್ ಜೀವನನು ಅಷ್ಟೇ ಮುಖ್ಯ. ಸೊ ನೀವು ಇಲ್ಲಿದ್ದು ಮಾತಾಡ್ಕೊಂಡು ಹೊರಡಿ, ಪ್ಲೀಸ್ ಡೋಂಟ್ ಮೈಂಡ್. ಸರಿ. ನೀನ್ ಹೋಗಿ ನನ್ನ ರೂಮಲ್ಲಿರೋ, ಬರ್ತೇನೆ. ಸರಿ. ನಿಂತ್ಕೋ. ಸೊ ನಿನಗೆ ನನ್ನ ರೂಮ್ ಗೊತ್ತು? ಅದು ಇಲ್ಲ ಮ್ಯಾಮ್. ಸ್ಟ್ರೈಟ್ ಹೋಗಿ ಲೆಫ್ಟ್ ಹೋಗು, ಅದೇ ರೂಮ್ ನಂದು. ಕೂತ್ಕೊಂಡಿರೋ, ಬರ್ತೀನಿ. ಸರಿ. ಎಷ್ಟು ಚೆನ್ನಾಗಿ ನಾಟಕ ಆಡ್ತೀಯ ಕಣೆ.
ಗುಡ್. ಏನು ಎದ್ ನಿಂತ್ಕೊಂಬಿಟ್ಟೆ? ಭಯನಾ ರೆಸ್ಪೆಕ್ಟಾ? ನಿನ್ನಲ್ಲೂ ಸಂಸ್ಕಾರ ಇದೆ. ಇಂಥ ನಡವಳಿಕೆ ಕೆಲವೊಂದ್ಸಲ ಉಪಯೋಗಕ್ಕೆ ಬರುತ್ತೆ. ಇದು ಉಪಯೋಗಕ್ಕೆ ಬರಲಿ ಅಂತ ಮಾಡೋದಲ್ಲ ಮೇಡಮ್, ನೀವು ದೊಡ್ಡವರಲ್ವಾ, ಅದಕ್ಕೆ. ಅರ್ಜುನ್ ಹೇಳಿದ್ರು ನೀವು ನಂಗೆ ಸಹಾಯ ಮಾಡ್ತೀರಾ ಅಂತ. ಬಟ್ ನಂಗದು ಯಾಕೋ ಬೇಡ ಅನ್ನಿಸ್ತಿದೆ ಮ್ಯಾಮ್. ಏನು ಬೇಡ ಅನ್ಸುತ್ತೆ? ನನ್ನ ಸಹಾಯ ಬೇಡ ಅನ್ಸುತ್ತೋ ಅಥವಾ ನೀನು ಡಾಕ್ಟರ್ ಆಗೋದೇ ಬೇಡ ಅನ್ಸುತ್ತೋ? ನಾನು ಈ ಪ್ರಪಂಚದಲ್ಲಿ ಎರಡು ಕ್ಯಾಟಗರಿ ಜನನ ನೋಡಿದ್ದೀನಿ. ಮೊದಲನೇದು ಸೌಲತ್ತಿದೆ, ನನಗೇನು ಬೇಡ ಅನ್ನೋರು. ಎರಡನೇದು ತೌಲತ್ತಿದೆ, ಬೇಡ ಅನ್ನೋರು. ತಮ್ದೇ ಆ ಕ್ಯಾಟಗರಿನೋ? ಪಾಪ, ನಿನಗೆ ಸೌಲತ್ತು ದೌಲತ್ತು ಎರಡೂ ಇಲ್ಲ ಅನ್ಸುತ್ತೆ. ನನಗೆ ಗೊತ್ತು ನಮ್ಮ ಅರ್ಜುನ್ ಜೊತೆ ಇದೆಯಾ ಅಂದ್ಮೇಲೆ ನೀನು ಒಳ್ಳೆ ಹುಡುಗಿನೇ ಅನ್ಸುತ್ತೆ. ಡೋಂಟ್ ವಾರಿ, ನಿನ್ನ ಎಜುಕೇಷನ್ಗೆ ನಾನು ಹೆಲ್ಪ್ ಮಾಡ್ತೇನೆ. ಟ್ರಸ್ಟಿ ಜೊತೆ ಮಾತಾಡಿ ನಿನಗೆ ಮತ್ತೆ ಸ್ಕಾಲರ್ಶಿಪ್ ಸಿಗೋ ಹಾಗೆ ಮಾಡ್ತೀನಿ. ಆದ್ರೆ ಆ ದುಡ್ಡನ್ನ ಡಾಕ್ಟರ್ ಆಗ್ತಿರೋಳ್ ನೀನು, ಆಫ್ಟರ್ ಆಲ್ ನೀನು ಕೊಡೋ ದುಡ್ಡಿಗೆ ಹಾಸ್ಪಿಟಲ್ ಓಪನ್ ಮಾಡೋಕ್ಕಾಗತ್ತಾ? ಹಾಗಾದ್ರೆ ಇದೆಲ್ಲ ಪಾಲಿಟಿಕ್ಸ್ ಆಗತ್ತೆ ಇಂಥದ್ದೆಲ್ಲ? ಏನು ಮಾಡೋಕ್ಕಾಗಲ್ಲ, ಇದನ್ನೆಲ್ಲ ಮೀರಿ ನಿಂತಾಗ್ಲೆ ತಾವು ಡಾಕ್ಟರ್ ಆಗೋದು. ಆಮ್ ಐ ರೈಟ್? ಬಟ್ ಡೋಂಟ್ ವರಿ, ನೀನು ಡಾಕ್ಟರ್ ಆಗ್ತೀಯ. ಈ ಶರ್ಮಿಳ ಮನ್ಸ್ ಮಾಡಿದಾಗಿದೆ. ತಗೋಯ್ತಿನ, ಸೈನ್ ಮಾಡು. ಏನಿದು? ಯು ಎಜುಕೇಟೆಡ್ ರೈಟ್? ಓದು. ಮೇಡಮ್ ಇದೆಲ್ಲ? ಎಸ್, ನೀನು ನನ್ನ ಪರ್ಸನಲ್ ಅಸಿಸ್ಟೆಂಟ್. ಮೇಡಮ್ ಇದೆಲ್ಲ? ಎಸ್, ನೀನು ನನ್ನ ಪರ್ಸನಲ್ ಅಸಿಸ್ಟೆಂಟ್. ಅಂದ್ರೆ ಪಿ ಎ ಆಗಿ ಕೆಲಸ ಮಾಡಬೇಕು. ತಗೋಪೆನ್ನು, ಸೈನ್ ಮಾಡು. ಯಾಕೆ ಶಾಕ್ ಆಗ್ತಿದ್ಯಾ? ನಿನ್ನ ಜೊತೆ ಹಳೆ ನೆನಪುಗಳಿದೆಯಾ? ನನಗಂತೂ ನೆನಪಿದೆಯಪ್ಪ, ನಮ್ಮ ಮನೇಲಿ ಒಬ್ಳು ಕೆಲಸದವಳಿದ್ಲು, ಅವಳ ಮಗಳ ಹೆಸರು ಕೂಡ ಅನು ಅಂತಾನೆ. ಅವಳು ಅಷ್ಟೆ, ತುಂಬಾ ಒಳ್ಳೆ ಹುಡುಗಿ, ನಮ್ಮ ಆಶ್ರಯದಲ್ಲೇ ಇದ್ಲು. ಸ್ವಾಭಿಮಾನ ಜಾಸ್ತಿ, ದುರಂಕಾರನೂ ಜಾಸ್ತಿ.
ಇನ್ನೊಂದು ವಿಷಯ ಗೊತ್ತಾ, ಅವರಮ್ಮ ವಿಧವೆ, ಗಂಡ ಸತ್ತೋಳು. ಪಾಪ, ಇವಾಗ ಎಲ್ಲಿದ್ದಾರೋ ಹೇಗಿದ್ದಾರೋ ನೀನ್ ನೋಡಿದ್ರೆ ನನಗೆ ಆನೂನೆ ನೆನಪಾಗ್ತಾಳೆ. ಇಟ್ಸ್ ಓಕೆ, ಹೋಗ್ಲಿ ಬಿಡು. ಕಮ್ ಆನ್, ಪೇಪರ್ಸಿಗೆ ಸೈನ್ ಮಾಡು. ಹ್ಮ್, ತಗೋ. ನಿನ್ನ ಎಜುಕೇಷನ್ಗೆ ನಾನು ಸಪೋರ್ಟ್ ಮಾಡ್ತೀನಿ. ಒನ್ ಮೋರ್ ಥಿಂಗ್, ನಿನ್ನ ಪಿ ಎ ಆಗಿದ ತಕ್ಷಣ ನಿನ್ನ ಕೆಲಸ ಶುರು ಆಗುತ್ತೆ. ನಿನ್ನ ಮೊದಲನೇ ಕೆಲಸ ಏನು ಗೊತ್ತಾ? ಈ ರೂಮ್ ಕ್ಲೀನ್ ಮಾಡೋದು. ನಿನ್ನ ಪಿ ಎ ಆಗಿದ ತಕ್ಷಣ ನಿನ್ನ ಕೆಲಸ ಶುರು ಆಗುತ್ತೆ. ನಿನ್ನ ಮೊದಲನೇ ಕೆಲಸ ಏನು ಗೊತ್ತಾ? ಈ ರೂಮ್ ಕ್ಲೀನ್ ಮಾಡೋದು. ಯಾಕೆ, ಯಾಕೆ ಸೈಲೆನ್ಸ್? ಇದರ ಅರ್ಥ ಒಪ್ಪಿಗೆ ಅಂತನಾ? ನಿಮ್ಗೆ ನಾನ್ ಯಾರು ಅಂತ ಗೊತ್ತಾ? ಅಫ್ಕೋರ್ಸ್, ನನಗೆ ನೀನು ಗೊತ್ತು, ನಿಮ್ಮಪ್ಪನೂ ಗೊತ್ತು. The same old Anu, daughter of Shankar, ಉರ್ಫ್ ನಮ್ಮನೆ ಅಡಿಗೆ ಭಟ್ಟ. ನಾನು ಕಾದೆ ಸತ್ಯ ನಿನ್ನ ಬಾಯಿಂದಾನೆ ಹೊರಗ್ ಬರುತ್ತೆ ಅಂತ. ನೀನು ಬೆಳೆದಿದ್ಯಾ ನೋಡಿದ ತಕ್ಷಣ ನನಗೆ ಗೊತ್ತಾಗ್ಲಿಲ್ಲ. ಆದ್ರೆ ನಿನಗ್ ಗೊತ್ತಿತ್ತು ನಾನು ಯಾರು ಅಂತ. ಆಮ್ ಐ ರೈಟ್? ಇಟ್ಸ್ ಓಕೆ, ಗೊತ್ತಿತ್ತೋ ಗೊತ್ತಿಲ್ವೋ, ನನ್ನನ್ನು ನೋಡಿದ ತಕ್ಷಣ ನೀನು ಮಾಡಿದ ಮೊದಲನೇ ಕೆಲಸ ಏನ್ ಹೇಳು? ನನ್ನ ಪಾದ ಸೇವೆ ಮಾಡಿದ್ದು.